नमस्कार सोनी नाइन न्यूज के स्वागत नानु प्रभावती सोनी नाइन न्यूज बीदर कन्नड सुद्दी वाहिनिया वीक्षकरु एनएक्सटी केबल ऑपरेटर गळु हागू बीदर जिले सेरिदंते नाडिन समस्त जनतेगे सोनी नाइन न्यूज बीदर कन्नड सुद्दी वाहिनिया व्यवस्थापक संपादकराद देवेंद्र रामचंद्र सोनी अवरु 77ने स्वातंत्रोत्सवद हार्दिक शुभाशयगळु हेळिद्दारे। मोदलिगे मुख्यांशगळु। भारत के स्वातंत्र्य लक्षांतर देशभक्तर त्याग बलिदान अरण्य जैविक परिसर हागू बीदर जिला उस्तुवारी सचिव ईश्वर खंड्रे बीदर जिलाधिकारी कचेरी 77ने स्वातंत्रोत्सव अंगवागि राष्ट्र ध्वजारोहण गैद जिलाधिकारी गोविंद रेड्डी बीदर जिला जातीत जनता दल जेडीएस कचेरी 77ने स्वातंत्रोत्सव संभ्रम आचरण बीदर जिला सहकार केंद्र बैंकिन कचेरी 77ने स्वातंत्रोत्सव अंगवागि राष्ट्र ध्वजारोहण गैद डीसीसी बैंकिन अध्यक्षरद उमाकांत नागमार्पल्ली 77ने स्वातंत्रोत्सव दिनाचरणेयन्न केपी विद्या संस्थेय कन्नड मत्तु आंग्ल माध्यम शालेयल्लि संस्थेय अध्यक्षरद बाबुवालियवरिंद राष्ट्र ध्वजारोहणे भगत सिंग वृत्तदल्लि 77ने स्वातंत्रोत्सव दिनाचरणे अंगवागि एमएलसी अरविंद कुमार अरळिगे 12 बेडिकेगळ मनवि पत्र सल्लिसिद विजय कुमार सोनारे हिंदू जागरण वेदिकेय वतियिंद अखंड भारत संकल्प दिनद अंगवागि बीदर्नल्लि पंजिन मेरवणिगे। ಸುದ್ದಿಯ ವಿವರ ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ನಡೆದ 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭಾರತ ಅತ್ಯಂತ ಶ್ರೀಮಂತ ರಾಷ್ಟ್ರ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ದಾಸಕ್ಕೆ ಸಿಲುಕಿದ ಭಾರತವನ್ನ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದೇ ಖ್ಯಾತರಾದ ಸಿಪಾಯಿ ದಂಗೆಯಿಂದ ಹಿಡಿದು 1947ರ ಆಗಸ್ಟ್ 14ರ ಮಧ್ಯರಾತ್ರಿಯವರೆಗೆ ನಡೆದ ಸ್ವಾತಂತ್ರ್ಯ ಹೋರಾಟದಿಂದ ಮುಕ್ತಗೊಳಿಸಲಾಗಿದೆ। ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಲಕ್ಷಾಂತರ ದೇಶಭಕ್ತರು ತ್ಯಾಗ ಬಲಿದಾನಗಳಿವೆ ಎಂದು ಹೇಳಿದರು। ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರು ಮಾತನಾಡುತ್ತಾ ಎಲ್ಲ ಮಹಾತ್ಮರ ಕೊಡುಗೆಗಳನ್ನು ಸ್ಮರಿಸುತ್ತಾ ನಾವಿಂದು ಸ್ವಾತಂತ್ರ್ಯ ದಿನವನ್ನ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು। ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಅತ್ಯಂತ ರೋಚಕವಾಗಿದೆ। ಸತ್ಯ ಶಾಂತಿ ಅಹಿಂಸೆಯ ಸಾತ್ವಿಕ ಹೋರಾಟದಿಂದ ಗಳಿಸಿದ ಸ್ವಾತಂತ್ರ್ಯ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ। ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಾಲಗಂಗಾಧರ್ ತಿಲಕ್ ಮೊದಲಾದವರ ನೇತೃತ್ವದಲ್ಲಿ ಲಕ್ಷಾಂತರ ಸ್ವಾತಂತ್ರ್ಯ ಯೋಧರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಯೌವನವನ್ನ ಜೈಲುಗಳಲ್ಲಿ ಕಳೆದಿದ್ದರು। ಕಠಿಣ ಶಿಕ್ಷೆ ಅನುಭವಿಸುತ್ತಿದ್ದರು। ಹಲವರು ನೇಣುಗಂಬವನ್ನ ಏರಿದ್ದರು। ಇವರೆಲ್ಲರ ತ್ಯಾಗ ಬಲಿದಾನದ ಫಲವಾಗಿ ನಾವಿಂದು ಸ್ವಾತಂತ್ರ್ಯ ಭಾರತದಲ್ಲಿ ಇದ್ದೇವೆ। ಆ ಎಲ್ಲರ ವೀರ ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಪೂರ್ವಕವಾಗಿ ಸ್ಮರಿಸುವ ದಿನ ಇದಾಗಿದೆ। ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರ್ನಾಟಕದ ಕೊಡುಗೆಯು ಅಪಾರವಾಗಿದೆ। ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಹೋರಾಟಕ್ಕೆ 40 ವರ್ಷ ಮೊದಲೇ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ತನ್ನ ಕಡಗ ಜಪಿಸಿದ್ದಳು। ರಾಣಿ ಚೆನ್ನಮ್ಮ ಜಿಯ ನೆಚ್ಚಿನ ಬಂಟ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟುಹಬ್ಬದ್ದು ಆಗಸ್ಟ್ 15 ಇಂದು ಸಂಗೊಳ್ಳಿ ರಾಯಣ್ಣರ ಜನ್ಮದಿನವೂ ಹೌದು। ಅವರಿಗೂ ನಾನು ಭಕ್ತಿ ಭಾವದಿಂದ ನಮಿಸುತ್ತೇನೆ। ಬೀದರ್ ಜಿಲ್ಲೆಯಲ್ಲಿ ಕೂಡ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಸ್ವರಾಜ್ಯಕ್ಕಾಗಿ ಹೋರಾಡಿದ್ದಾರೆ। ಪ್ರಭುರಾವ್ ಕಂಬಳಿವಾಲ್ ಆರ್ ವಿ ಬಿಡೇಪ್ ಭೀಮಣ್ಣ ಮಜ್ಗೆ ರಘುನಾಥರಾವ್ ಸಾಯಂಗೌಕರ್ ಮಹಾದೇವಪ್ಪ ಲೋಖಂಡೆ ಕಾಶಪ್ಪ ಖಂಡ್ರೆ ಮಾಧವರಾವ್ ಕಾಳೆ ಬಸವರಾಜ್ ಹುಡುಗಿ ರಾಮಚಂದ್ರ ವೀರಪ್ಪ ಭಾಯಿ ಬಿನ್ಸಲಾಲ್ ಮಲ್ಲಿಕಾರ್ಜುನ್ ಆರ್ಯ ಗೋಪಾಲರಾವ್ ಮುಡ್ಬಿ ಧರ್ಮಪ್ರಕಾಶ್ ಶರೀಕರ್ ಮಾಧವರಾವ್ ಬನ್ಸಾಳೆ ಅಣ್ಣರಾವ್ ಮುಚಳಂಬ್ ಜಾನೋಬರಾವ್ ಜಾಧವ್ ಸಂಗಪ್ಪ ಮಹಾಜನ್ ಹಾಗೂ ನನ್ನ ತಂದೆಯವರಾದ ಶತಾಯುಷ ಭೀಮಣ್ಣ ಖಂಡ್ರೆ ಮೊದಲಾದವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಭಾಗಿಯಾದರು। ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು। ಉತ್ತಮ ಸಮಾಜ ಬಲಿಷ್ಠ ದೇಶದ ನಿರ್ಮಾಣಕ್ಕೆ ದೇಶದ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿರಬೇಕು। ಈ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ ಸಂಕಲ್ಪ ಕೈಗೊಳ್ಳಲಾಗಿದೆ। ಮುಂದಿನ 5 ವರ್ಷಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾಲೂಕು ಕೇಂದ್ರಗಳ ಆಸ್ಪತ್ರೆಗಳು ಜಿಲ್ಲಾ ಆಸ್ಪತ್ರೆಗಳನ್ನು ಸುಸಜ್ಜಿತಗೊಳಿಸಲು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಕಲ್ಪಿಸಲು ತೀರ್ಮಾನಿಸಲಾಗಿದೆ।
ಗುಣಮಟ್ಟದ ಚಿಕಿತ್ಸೆಗಾಗಿ ನಮ್ಮ ಜಿಲ್ಲೆಯ ಜನ ಹೈದರಾಬಾದ್ಗೆ ಹೋಗುತ್ತಿದ್ದು ಬೀದರ್ ಜಿಲ್ಲಾ ಕೇಂದ್ರದಲ್ಲಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯಾಟ್ ಲ್ಯಾಬ್ ಆರಂಭಿಸಲಾಗುವುದು. ಅಪಘಾತದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ನೀಡಿ ಅಮೂಲ್ಯವಾದ ಜೀವ ರಕ್ಷಿಸಲು ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಟ್ರಾಮ್ ಕೇಂದ್ರ ತೆರೆಯಲಾಗುವುದು. ಜಿಲ್ಲೆಯ ಶಾಲೆಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ಮತ್ತು ಖಾಲಿ ಇರುವ ಶಿಕ್ಷಕರ ಹುದ್ದೆಗೆ 371J ವಿಶೇಷ ಸ್ಥಾನಮಾನದ ಅಡಿಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಆರಂಭಿಸಲಾಗುವುದು. ಅಲ್ಲಿಯವರೆಗೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಹಿಂದೆ ಬೀಳದಂತೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಆಗದಂತೆ ಕೂಡಲೇ ಗೌರವ ಶಿಕ್ಷಕರ ನೇಮಕ ಮಾಡಲಾಗುತ್ತಿದೆ. ಜೊತೆಗೆ ತಂತ್ರಜ್ಞಾನದ ನೆರವಿನಿಂದ ಗುಣಮಟ್ಟದ ಶಿಕ್ಷಣ ಒದಗಿಸಲು ಜಿಲ್ಲೆಯ 200 ಪ್ರೌಢಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅಳವಡಿಸಲಾಗುವುದು. ಬೀದರ್ನಲ್ಲಿ ಆರಂಭವಾಗಿರುವ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ವಿಶ್ವವಿದ್ಯಾಲಯಕ್ಕೆ ಮೂಲ ಸೌಕರ್ಯ ಒದಗಿಸಲಾಗುವುದು. ಬೀದರ್ ವಿಶ್ವವಿದ್ಯಾಲಯ ಆರಂಭವಾಗಿದ್ದರೂ ಅಲ್ಲಿ ಬೋಧಕರಿಲ್ಲ, ಮೂಲ ಸೌಕರ್ಯ ಇಲ್ಲ. ಈ ನಿಟ್ಟಿನಲ್ಲಿ ಬೀದರ್ ವಿವಿಯ ಮೂಲ ಸೌಲಭ್ಯ ವರ್ಧನೆಗೆ ಒತ್ತು ನೀಡಲಾಗುವುದು. ಎಲ್ಲ ನಾಗರಿಕತೆಗಳು ಹುಟ್ಟಿರುವುದು ನದಿ ಸರೋವರ ಕೆರೆಗಳ ತಡದಲ್ಲಿಯೇ. ನೀರಿಲ್ಲದೆ ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ. ಇದನ್ನು ಮನಗಂಡು ಜಿಲ್ಲೆಯಲ್ಲಿ 50 ಸಣ್ಣ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 100 ಕೋಟಿ ರೂಪಾಯಿ ಯೋಜನೆ ರೂಪಿಸಲಾಗಿದೆ. ಜಿಲ್ಲೆಯ ಕೆರೆ ತುಂಬಿಸಲು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೂ ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಗೋದಾವರಿ ನದಿ ನೀರು ಹಂಚಿಕೆ ಅಡಿ ನಮ್ಮ ಪಾಲಿನ ಸುಮಾರು 5 TMC ಅಡಿ ನೀರನ್ನು ಸಂಪೂರ್ಣವಾಗಿ ಮತ್ತು ಸಮರ್ಪಕವಾಗಿ ಬಳಸಿಕೊಳ್ಳಲು ಮುಂದಿನ 3 ವರ್ಷದಲ್ಲಿ ಕಾರ್ಯಯೋಜನೆ ರೂಪಿಸಲಾಗುವುದು. ಪ್ರವಾಸೋದ್ಯಮದಿಂದ ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗ ಕಲ್ಪಿಸುತ್ತದೆ. ಜೊತೆಗೆ ಸ್ಥಳೀಯ ಮೂಲ ಸೌಕರ್ಯ ಅಭಿವೃದ್ಧಿಗೂ ಕಾರಣವಾಗುತ್ತದೆ. ಮೈಸೂರು ಬಳಿ ಮಂಡ್ಯ ಜಿಲ್ಲೆಯಲ್ಲಿರುವ ಕೃಷ್ಣರಾಜಸಾಗರ ಜಲಾಶಯದ ಸಮೀಪ ನಿರ್ಮಿಸಲಾಗಿರುವ ಬೃಂದಾವನ್ ಗಾರ್ಡನ್ ಮತ್ತು ಅಲ್ಮಟ್ಟಿ ಜಲಾಶಯದ ಬಳಿ ನಿರ್ಮಿಸಲಾಗಿರುವ ಉದ್ಯಾನದ ಮಾದರಿಯಲ್ಲೇ ನಮ್ಮ ಕಾರಂಜ ಜಲಾಶಯದ ಮುಂಭಾಗದಲ್ಲಿ ಸುಸಜ್ಜಿತ ಕಾರಂಜ ಸಹಿತವಾದ ಉದ್ಯಾನ ಮಾಡಲು ನಿರ್ಧರಿಸಲಾಗಿದೆ. ಈ ಮೂಲಕ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಲಾಗುವುದು. ಈ ಯೋಜನೆ ಈಗ DPR ಹಂತದಲ್ಲಿದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ. ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಆಧುನಿಕ ಅನುಭವ ಮಂಟಪ ನಿರ್ಮಿಸಿ ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿ ಪರಿವರ್ತಿಸಲಾಗುವುದು. ಬೀದರ್ನಲ್ಲಿ 100 ವರ್ಷಗಳ ಹಿಂದೆಯೇ ಭೂ ಅಂತರ್ಗತ ಕಾಲುವೆ ಮೂಲಕ ಜಲ ಪೂರೈಕೆ ವ್ಯವಸ್ಥೆ ಕರೆಜು ನಿರ್ಮಿಸಿರುವುದು ಪತ್ತೆಯಾಗಿರುವುದು ನಿಮಗೆಲ್ಲ ತಿಳಿದ ವಿಷಯ. ಈ ತಾಣವನ್ನು ಸಹ ಪ್ರವಾಸೋದ್ಯಮ ಮಹತ್ವದ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು. ಬೀದರ್ ಜಿಲ್ಲೆಯಲ್ಲಿ ಕೃಷ್ಣಮೃಗಗಳು ಹೆಚ್ಚಾಗಿ ಕಂಡು ಬರುವುದರಿಂದ ಅವುಗಳ ಸಂರಕ್ಷಣೆಗಾಗಿ ಕೃಷ್ಣಮೃಗ ಸಂರಕ್ಷಣಾ ಮೀಸಲು ಪ್ರದೇಶವನ್ನು ಬಜೆಟ್ನಲ್ಲಿಯೇ ಘೋಷಣೆ ಮಾಡಲಾಗಿದೆ. ಇದಕ್ಕಾಗಿ 2 ಕೋಟಿ ರೂಪಾಯಿ ಅನುದಾನವನ್ನು ಆಯವ್ಯಯದಲ್ಲಿ ನೀಡಲಾಗಿದೆ. ಬೀದರ್ ಜಿಲ್ಲೆಯ ಹೊನ್ನಿಕೇರಿ ಅರಣ್ಯ ಪ್ರದೇಶದಲ್ಲಿ ಚಿರತೆ ಕಂಡು ಬಂದಿದ್ದು ಇದರ ಕುರಿತಾಗಿ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಅರಿವು ಮೂಡಿಸಲಾಗಿರುತ್ತದೆ. ಹಾಗೂ ಸದರಿ ಪ್ರದೇಶದ ಸುತ್ತಮುತ್ತ ತಂತಿ ಬೇಲು ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಅರಣ್ಯ ಪ್ರದೇಶದ ಅಂಚಿನಲ್ಲಿರುವ ರೈತರ ಜಮೀನುಗಳಲ್ಲಿ ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿ ತಡೆಗಟ್ಟಲು ಸುಮಾರು 175 ಕಿಲೋಮೀಟರ್ ಸೌರ ತಂತಿ ಬೇಲಿ ನಿರ್ಮಾಣಕ್ಕಾಗಿ 2 ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು. ಬೀದರ್ ಜಿಲ್ಲೆಯ ನೌಬದ್ನಲ್ಲಿರುವ ಅರಣ್ಯ ತರಬೇತಿ ಕೇಂದ್ರವನ್ನು ಅಭಿವೃದ್ಧಿ ಮತ್ತು ಉನ್ನತೀಕರಣಕ್ಕೆ 5 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಲಾಗುವುದು. ಇದೇ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಹೊರತಂದಿರುವ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಾದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ ಹಾಗೂ ಜನಸಾಮಾನ್ಯರ ಬದುಕಿನಲ್ಲಿ ಮಹತ್ವದ ಬದಲಾವಣೆ ತರುವ ಯೋಜನೆಗಳ ಪ್ರಗತಿಪರ ಅಭಿವೃದ್ಧಿಗಾಗಿ ನುಡಿದಂತೆ ನಡೆದಿದ್ದೇವೆ ಎಂಬ ಕಿರುಹೊತ್ತಿಗೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಬಿಡುಗಡೆಗೊಳಿಸಿದ್ದರು. ಕಾರ್ಯಕ್ರಮದಲ್ಲಿ ಮಹಿಳಾ ಪೊಲೀಸ್ ತಂಡದಿಂದ ಕರಾಟೆ ಪ್ರದರ್ಶನ, ಅಕ್ಕಪಡೆಯಿಂದ ರಕ್ಷಣಾ ಕಾರ್ಯಾಚರಣೆಯ ಅಣುಕು ಪ್ರದರ್ಶನ, ಶ್ವಾನದಳದಿಂದ ಮಾದಕ ವಸ್ತುಗಳ ಪತ್ತೆಯ ಅಣುಕು ಪ್ರದರ್ಶನ ಹಾಗೂ ವಿವಿಧ ಶಾಲಾ ಕಾಲೇಜಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೋಡುಗರ ಕಣ್ಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ವಿಧಾನ ಪರಿಷತ್ ಶಾಸಕರಾದ ರಘುನಾಥರಾವ್ ಮಲ್ಕಾಪುರೆ, ಅರವಿಂದ್ ಕುಮಾರ್ ಅರಳಿ, ಕರ್ನಾಟಕ ರಾಜ್ಯ ಹಜ್ ಸಮಿತಿ ಅಧ್ಯಕ್ಷ ರೌಫುದ್ದೀನ್ ಕಚೇರಿವಾಲ್ ಹಾಗೂ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪಾ ಎಂ, ಪೊಲೀಸ್ ಅಧೀಕ್ಷಕ ಚನ್ನಬಸಣ್ಣ ಎಸ್ ಲಂಗೋಟಿ, ಸಹಾಯಕ ಆಯುಕ್ತ ಲವಿಶ್ ಓರ್ಡಿಯಾ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೇಲ್ವನ್, ಪೊಲೀಸ್ ಉಪಾಧೀಕ್ಷಕ ಮಹೇಶ್ ಮೇಗಣ್ಣನವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಶಾಲಾ ಕಾಲೇಜಿನ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು.
ತೆರೆದ ಜೀಪಿನಲ್ಲಿ ವಿವಿಧ ತುಕುಡಿಗಳ ಮುಖ್ಯಸ್ಥರಿಂದ ಮತ್ತವರ ಸಮಸ್ತ ಪಟಾವನದ ಈಗ ಗೌರವ ಮನೆಯನ್ನ ಸಾಮಾನ್ಯ ಸಚಿವರು ಸ್ವೀಕರಿಸಿದ್ದಾರೆ. केएसआरसी तुकड़ी नागरिक पोलिस तुकड़ी गृह रक्षक दल बीदर तुकड़ी डी स्वाट तंड अबकारी इलाके विविध तुकड़ी गौरव स्वीकृत ಸನ್ಮಾನ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ವೇದಿಕೆಯ ಕಡೆ ಆಗಮಿಸಿದ್ದಾರೆ. ಸುಂದರವಾಗಿ ಪಥ ಸಂಚಲನ ನೆಹರು ಕ್ರೀಡಾಂಗಣ ಬೀದರ್ನ ದೇವಿತು ಜೋರಾದ ಚಪ್ಪಾಳೆನ ತಟ್ಟೋದ್ರ ಮೂಲಕ ವ್ಯವಸ್ಥಿತವಾಗಿ ಪಥ ಸಂಚಲನವನ್ನು ನಡೆಸಿಕೊಡುತ್ತಿರುವಂತಹ ತುಕಡಿಗೆ ತಾವು ಅಭಿನಂದಿಸಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. श्री दामोजी आर एस नेतृत्व के तंडी सभांगण वेदिक मुंभग हादता है जोर चपाल व्यवस्थित तक ना अभिनंदोण पथ संचल मूलक हादता है जोर चपाल अभिनंदोण श्री टी सोमनाथ नेतृत्व गृह रक्षक दल तीन वेदिक मुंभग हादता है श्री हर्षवर्धन एएससी डी स्क्वाड तंड वेदिक मुंभग हादता है जोर चप्पाल ना अभिनंदोण श्री जोर चप्पाल सुमार मंजुनाथ स्कॉट गेट सुमार सुमित पाटील स्कॉट रोलर्स पदवी पूर्व कॉलेज रोलर्स जो कुमार लविता नेतृत्व स्कॉट रेंजर तरू तेज है ना हृदयपूर्वक अभिनंदन सलो जो को आशा किरण प्रदर्शन अत्यंत त्रासदायक संगति सिब्बंदी शारीरिक सहिष्णुते शरीर बेग पोलिस मैडम अक्पड़ वेहिकल कंट्रोल कॉलेज गवर्नमेंट कॉलेज हर विद्यार्थी चुड़े विशेष कसरत आदेश पालने बैक जंप जिला उस्तुवारी सचिव दीपा गौरव सारे नावेलू राष्ट्र धर्म अंत धर्म स्वधर्म निष्ठे परधर्म बहुत सहिष्णुते गौरव इकू राष्ट्र धर्म प्रश्न बंदा नावेलू मदल राष्ट्रीयवादी भारतीय तदनंतर आचार इकू सहोदरत्व सहबाव नावे मुंदे होते अंत संकल्प पुनः मत नावेलू प्रसंग बरता है ऐकेंद्रे समाज राज्यदे राष्ट्रदे ये रीतिया भय आगे ये रीतिया आतंक आगे इबार् आतंक भय निर्मूलने प्रतियोरी
समान अवकाश सिगुवंतद्दु समान संरक्षण सिगुवंतद्दु बहळ आवश्यकते इदे नावु नोड्ता इद्दीवि मक्कळु महिळेयर मेले अन्याय दौर्जन्य अत्याचार इवत्तु रैतरु इन्नु कष्टदल्लिद्दंतद्दु कार्मिकरु शोषितर मेले दबायिके माडुवंतद्दु अल्पसंख्यातर मेले इतर कार्मिकरिद्दारे एल्ला समुदायद बडवरिद्दारे अवर बग्गे नावु आलोचने माडबेकागुत्तदे ಆ ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಕ್ರಮವನ್ನು ನಾವೆಲ್ಲ ತೆಗೆದುಕೊಳ್ಳಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕಾರ್ಯಮುಖರಾಗುವಂತದ್ದು ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆದ 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ರಾಷ್ಟ್ರ ಧ್ವಜಾರೋಹಣೆ ನೆರವೇರಿಸಿ ಮಾತನಾಡಿದ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಬೀದರ್ ಜಿಲ್ಲೆ ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳಿದರು ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ 77ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತ ಶೂಶಣಪ್ಪ ವಾಲಿ ಅವರು ಸೇರಿದಂತೆ ಬೀದರ್ ಜಿಲ್ಲೆಯ ನಾಗರಿಕರು ಇದ್ದರು ಬೀದರ್ ನಗರದ ಬೀದರ್ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಆಗಸ್ಟ್ 15ರಂದು ಮುಂಜಾನೆ 77ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಅದ್ಧೂರಿಯಾಗಿ ಆಚರಿಸಲಾಯಿತು ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ರಾಷ್ಟ್ರ ಧ್ವಜಾರೋಹಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಮಾತನಾಡುತ್ತಾ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಮನೆಯ ಮೇಲೆ ರಾಷ್ಟ್ರಧ್ವಜ ಹಾರಿಸಿ ದೇಶಪ್ರೇಮ ಹೆಚ್ಚಿಸಲು ಕರೆ ನೀಡಿ ಎಲ್ಲರಿಗೂ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು ಕೋರಿದರು ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ಘಟಕದ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆ ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ 77ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳಿದರು ದೇವರು ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ರೈತರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿ ಹಾಗೂ ಸಂಪತ್ತು ತರಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಐಲಿನ್ ಜಾನ್ ಮಠಪತಿ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಟ್ಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಜೌಳೆ ಮುಖಂಡರಾದ ಶ್ರೀಮತಿ ಕಸ್ತೂರ್ಬಾಯಿ ಮಾರುತಿ ಬೌದ್ಧೆ
ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ರಾಜ್ಯ ವಕ್ತಾರ ಅಸ್ತುದ್ದೀನ್, ಮಹಿಳಾ ಘಟಕದ ಅಧ್ಯಕ್ಷರಾದ ಲಲಿತಾ ಕರಂಜಿ, ಮಹಿಳಾ ಕಾರ್ಯದರ್ಶಿ ಶಾಂತಮ್ಮ, ರಾಜ್ಯ ಕಾರ್ಯದರ್ಶಿ ಸೋಮನಾಥ್ ಕಂಗೂಳೆ, ಶಿವರಾಜ್ ಕಡ್ಗಿ, ಬಂಗುಂಡವಾಡಿ ರೇವಣಸಿದ್ದಪ್ಪ, ಶ್ರೀ ಕಟ್ನಳ್ಳಿ, ಗಾಲಿಬಾ ಹಾಸ್ಮಿ, ಮನೋಹರ್ ದಂಡೆ, ಸಂಗಪ್ಪ ಚಿದ್ರಿ, ಪ್ರಶಾಂತ್ ವಿಶ್ವಕರ್ಮ, ಮುನ್ನಾಕೋಟೆ, ಶಿರೋಮಣಿ ಬುಧೇರ, ಜಾನ್ಸನ್ ಕಪ್ಲಾಪುರ್, ರೋಷನ್ ಕಾಂಬ್ಳೆ, ಚಿಕನ್ ಸಲೀಂ ಅವರು ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ಆರನೇ ಸ್ವಾತಂತ್ರ್ಯೋತ್ಸವ ದಿವಸದ ಹಾರ್ದಿಕ ಶುಭಾಶಯ. ಸಮಸ್ತ ನಾಡಿನ ಜನತೆಗೆ 76ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಮತ್ತು ಇದು ಎಲ್ಲ ಅಂಬದು ಎಲ್ಲ ರೈತರಿಗೆ, ಎಲ್ಲರಿಗೆ, ಎಲ್ಲ ಜನಗಳಿಗೆ ದೇವರು ಒಳ್ಳೆಯ ಸುಖ ಸಮೃದ್ಧಿಯ ಆಯುಷ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೇನೆ. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ 77ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಉಮಾಕಂದ್ ನಾಗಮರಪಳ್ಳಿ ಅವರು ರಾಷ್ಟ್ರ ಧ್ವಜಾರೋಹಣೆಗೈದು ಮಾತನಾಡುತ್ತಾ, ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು, ಅಧಿಕಾರಿ ವೃಂದದವರು ಮತ್ತು ಎಲ್ಲ ಸಿಬ್ಬಂದಿಗಳಿಗೆ 77ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೋರಿದ್ದರು. ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಎಂಡಿ ಸಲೀಮುದ್ದೀನ್ ಅವರು ಮಾತನಾಡುತ್ತಾ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪೂರ್ವಜರು ಬಲಿದಾನ ನೀಡಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎನ್ನದೇ ನೆಮ್ಮದಿಯೊಂದಿಗೆ ಬಾಳೋಣ ಎಂದು ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರಿದ್ದರು. ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ವಿಜಯ್ ಕುಮಾರ್ ಪಾಟೀಲ್ ಗಾದ್ಗಿ ಅವರು ಮಾತನಾಡುತ್ತಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಿದ ಕರೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಅಧಿಕ ಮನೆಗಳ ಮೇಲೆ ತಿರಂಗ ಧ್ವಜ ಹಾರಿಸಲಾಗುತ್ತಿದೆ. ಎಲ್ಲ ಮನೆಗಳ ಧ್ವಜ ಹಾರಿಸುವುದರಿಂದ ಎಲ್ಲರಲ್ಲಿಯೂ ದೇಶದ ಬಗ್ಗೆ ಅಭಿಮಾನ ಮೂಡುತ್ತದೆ ಎಂದು ತಿಳಿಸಿದ್ದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರುಗಳಾದ ಪರಮೇಶ್ವರ್ ಮುಕ್ತೆ, ಸಂಗಮೇಶ್ ಪಾಟೀಲ್ ಅಲಿಯಂಬೂರ್, ಕಾರಂಜಾ ಸಹಕಾರ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದ ಬಾಲಾಜಿ ಚೌಹಾಣ್, ನಿರ್ದೇಶಕರಾದ ಜರೆಪ್ಪ ಮಮದಾಪುರ್, ವಿಜಯ್ ಕುಮಾರ್ ಪಾಟೀಲ್ ಸೀತಾಳ್ಗೇರ, ಶಿವಬಸಪ್ಪ ಚನ್ಮಳ್ಳೆ, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮಹಾಜನ್, ಪ್ರಧಾನ ವ್ಯವಸ್ಥಾಪಕರಾದ ವಿಠಲ್ ರೆಡ್ಡಿ ಎಡ್ಮಲೆ, ಚನ್ಬಸಯ್ಯ ಸ್ವಾಮಿ, ಬ್ಯಾಂಕಿನ ಎಲ್ಲ ಉಪಪ್ರಧಾನ ವ್ಯವಸ್ಥಾಪಕರಾದ
पंडरी रेड्डी सदाशिव पाटील अनिल पाटील बसवराज कल्याण दीनदयाल मन्नल्ली राजशेखरय्या सैयद जुबेर दैमी विजय कुमार हूगर श्रीधर कुलकर्णी हागू बैंकिन एल्ला सिब्बंदिगळु इद्दरु ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೀದರ್ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಕೆಪಿ ವಿದ್ಯಾ ಸಂಸ್ಥೆಯಡಿಯಲ್ಲಿ ಬೀದರ್ ನಗರದ ಹೂಗೇರಿ ರಸ್ತೆಯಲ್ಲಿರುವ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೆಪಿ ವಿದ್ಯಾ ಸಂಸ್ಥೆಯ ಅಧ್ಯಕ್ಷರಾದ ಬಾಬುವಾಲಿಯವರು ರಾಷ್ಟ್ರ ಧ್ವಜಾರೋಹಣೆ ನೆರವೇರಿಸಿದರು.
ಕೆಪಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಬಾಪುವಾಲಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸುವಲ್ಲಿ ಮಹಾತ್ಮ ಗಾಂಧೀಜಿ ಅವರು ಒಂದು ಕಡೆ ಹೋರಾಟ ಮಾಡಿದ್ದರೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ನಂತಹ ಮಹಾನ್ ಯುವಕರು ಮತ್ತೊಂದು ಕಡೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದರು. ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್ ಅವರ ಕೊಡುಗೆ ಕೂಡ ಮರೆಯುವಂತಿಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ದೇಶವನ್ನ ಒಗ್ಗೂಡಿಸುವಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ನುಡಿದರು. ಸ್ವಾತಂತ್ರ್ಯೋತ್ಸವದ ದಿನದಂದು ಮಕ್ಕಳಿಗೆ ಮಹಾನ್ ಪುರುಷರು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣೆ ಮಾಡಿಸುವುದರೊಂದಿಗೆ ಅವರ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸುವುದು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಶಾಲಾ ವಿದ್ಯಾರ್ಥಿಯೊಬ್ಬರು ಮಾತನಾಡುತ್ತಾ ದೇಶಭಕ್ತಿ ದೇಶಾಭಿಮಾನಿಗಳ ಕುರಿತು ವಿಮರ್ಶಕವಾಗಿ ಶಾಲಾ ಮಕ್ಕಳು ಹಾಗೂ ಗುರುವೃಂದದವರ ಮನಮುಟ್ಟುವಂತೆ ತಿಳಿ ಹೇಳಿದರು. ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಮಲ್ಲಯ್ಯ ಸ್ವಾಮಿ, ಸದಸ್ಯರಾದ ಡಾಕ್ಟರ್ ಸಂತೋಷ್ ಬಾಲೊಡ್ಡೆ, ಮುಖ್ಯ ಗುರುಗಳಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ, ಶಂಕರಮ್ಮ ಟೀಚರ್, ಮಹಾನಂದ ಪಾಟೀಲ್ ಸೇರಿದಂತೆ ಶಿಕ್ಷಕ ವೃಂದದವರು ಹಾಗೂ ಶಾಲಾ ಮಕ್ಕಳು ಇದ್ದರು. ಶುಭಾಶಯಗಳು. ಇಂದು 77ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನಾನು ಒಂದೆರಡು ಮಾತನಾಡಲು ಬಯಸುತ್ತೇನೆ. 77ಗೆ ಪಾದಾರ್ಪಣೆ ಮಾಡತಕ್ಕಂತ ನಮ್ಮ ದೇಶದ ಹವಾಗಣಿಗಳ ದೇಶ, ಯಾವುದೋ ಬೇರೆ ಕಂಟ್ರಿಗೆ ನಮ್ಮ ದೇಶದ ಪ್ರಧಾನಿಗಳು ಹೋದಾಗ ಸಾಲ ಕೇಳಕ್ ಬಂದಾರ ಅಂತಕ್ಕಂತ ಮನೋಭಾವನೆಯಿಂದ ಹೊರಬಂದು ಇವತ್ತು ನಮ್ಮ ದೇಶ ವಿಶ್ವಗುರು ಆಗತಕ್ಕಂತ ಹೆಜ್ಜೆ ಇಡುತ್ತಿದ್ದು ನಮ್ಮ ದೇಶ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ನಾವು ಮೊದಲು ಮಹಾಪುರುಷರ ಬರೀ ಸ್ಮರಣೆ ಮಾಡಿದ್ರೆ ಸಾಲದು, ಅವರ ಜೀವನದ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಬುದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ನಾವು ಯಾವತ್ತೂ ಮರಿಬಾರದು. ನೀವೆಲ್ಲ ಟೀಚರ್ಸ್ ಈ ಸಂದರ್ಭದಲ್ಲಿ ವೀರ ಮಹಾಪುರುಷರ ವೇಷಭೂಷಣಗಳನ್ನು ಬಹಳ ಸುಂದರವಾಗಿ ಮಾಡಿರಿ. ಆ ವೇಷಭೂಷಣಗಳ ಜೊತೆ ಜೊತೆಯಲ್ಲಿ ನಮ್ಮ ಶಾಲೆಯ ಮುದ್ದು ಮಕ್ಕಳಲ್ಲಿ ಆ ದೇಶ ಪ್ರೇಮ ಮತ್ತು ಆದರ್ಶದ ಬದುಕನ್ನ ರೂಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮಂಥ ಶಿಕ್ಷಣ ಸಂಸ್ಥೆಗಳ ಅಡಿಗಿದೆ ಅಂತಕ್ಕಂಥ ಮಾತನ್ನು ನಾವು ಮಾಡಿದ್ವಿ. ಇಡೀ ತಿಂಗಳು ಬರ್ತಕ್ಕಂಥ 2-3 ತಿಂಗಳು 15 ಆಗಸ್ಟ್ ಗಣೇಶ ಚತುರ್ಥಿ, 17 ಸೆಪ್ಟೆಂಬರ್ ನವೆಂಬರ್ 1 ತನಕ ರಾಷ್ಟ್ರೀಯ ಪರ್ವವಾಗಿ ಆಚರಣೆ ಆಗ್ತವೆ. ಒಂದ್ ಕಡೆ ನಾಡ ಹಬ್ಬಗಳ ದಸರಾ ದೀಪಾವಳಿ ಹಬ್ಬಗಳಿದ್ದರೆ ಒಂದ್ ಕಡೆ ರಾಷ್ಟ್ರೀಯ ಮನೋಭಾವನೆಗೆ ಬಳಸ್ತಕ್ಕಂಥ ನಮ್ಮ ಈ ಹಬ್ಬಗಳಿರ್ತವೆ. ನಮಗೆಲ್ಲಕ್ಕಿಂತಲೂ ದೊಡ್ಡ ಹಬ್ಬ ಇವತ್ತಿನ ದಿನ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ಶಾಲೆಯ ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಮಹಾಪುರುಷರ ಜೀವನದ ಚರಿತ್ರೆಗಳನ್ನು ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ತಕ್ಕಂಥ ಪ್ರೇರಣಾದಾಯಕ ಶಿಕ್ಷಣವನ್ನು ಪಡೆಯಬೇಕು ಮತ್ತು ಶಿಕ್ಷಣವನ್ನು ಅವರ ನೀಡಬೇಕು ಅಂತೇಳಿ ಹೇಳ್ತಾ. ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ ಮಹತ್ವ ದಿನವಾಗಿದೆ. ಬ್ರಿಟಿಷರು 200 ವರ್ಷಗಳ ಆಳ್ವಿಕೆಯ ನಂತರ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ನೇಹಿತರೆ, ಇಂದು ನಾವು ಈ ದೇಶವನ್ನು ಪಣಕ್ಕಿಟ್ಟ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಿಗೆ ನಮಸ್ಕರಿಸಬೇಕಾಗಿದೆ. ಇವಾಗ ನಾನು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ವತಿಯಿಂದ ಬೀದರ್ ನಗರದ ಭಗತ್ ಸಿಂಗ್ ವೃತ್ತದ ಬಳಿ 77ನೇ ಸ್ವಾತಂತ್ರ್ಯ ಉತ್ಸವದ ದಿನದ ಅಂಗವಾಗಿ ಕಲ್ಯಾಣ ಕರ್ನಾಟಕದ ವಿಜಯಕುಮಾರ್ ಸೋನಾರೆ ಕಲಾವಿದರ 12 ಬೇಡಿಕೆಗಳ ಮನವಿ ಪತ್ರವನ್ನು ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಅವರಿಗೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿಯವರು ಮಾತನಾಡುತ್ತಾ ದೇಶ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಹಾಗೂ ಬಲಿದಾನದಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದೆ ಎಂದರು.
ಕಲಾವಿದ ಸುನಿಲ್ ಕಡ್ಡಿ ಅವರು ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳೆಯವರಿಗೆ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ 12 ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದ್ದರು. ಕಾರ್ಯಕ್ರಮದಲ್ಲಿ ಬೀರು ಸಿಂಗ್, ಅರುಣ್ ಕೋಟ್ಗೆ, ವಿಜಯ್ ಕುಮಾರ್ ಸೋನಾರೆ, ರಮೇಶ್ ಹಾಗಂಜ್ ಅವರು ಸೇರಿದಂತೆ ಅನೇಕರು ಇದ್ದರು. ನಮ್ ದೇಶ ಬೇರೆ ಆಳಬಾರ್ದು, ನಾವು ಸ್ವತಂತ್ರ ಇರಬೇಕು. ನಮ್ಮ ದೇಶದ ಏನ್ ಬೇಕು ಅದನ್ನ ಮಾಡ್ಕೊಳ್ಳಕ ನಮ್ಗೆ ಹಕ್ಕು ಇರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ನೀಡಲು ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ಮಾಡಿ ತ್ಯಾಗ ಮಾಡಿ ಬಲಿದಾನ ನೀಡಿದಂಥ ಎಲ್ಲ ನಾಯಕರುಗಳಿಗೆ ನಾವು ಈ ದಿನದಂದು ಅವ್ರಿಗೆ ನೆನೆಸಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ಅವರಿಗೆ ಶುಭಾಶಯ ಕೋರ್ಬೇಕು. ಯಾಕಂದರೆ ಅವರು ಯಾವ ರೀತಿ ನಮ್ಮ ಬಲಿದಾನ ಮಾಡಿದ್ದಾರೆ, ನಾವು ಯಾಕೆ ನಮ್ಮ ದೇಶಕ್ಕೆ ಗೌರವ ಮಾಡಿ ಅದನ್ನು ನೋಡಿ ಅದು ವಿಚಾರ ಮಾಡಬೇಕು. ನಾವೇನು ಮಾಡ್ತಾ ಇದ್ದೀವಿ, ನಾವು ಸ್ವಂತವಷ್ಟೇ ವಿಚಾರ ಮಾಡ್ತೀವಿ. ದೇಶದ ವಿಚಾರ ಮಾಡಲ್ಲ, ರಾಜ್ಯದ ವಿಚಾರ ಮಾಡಲ್ಲ, ಜಿಲ್ಲೆಯ ವಿಚಾರ ಮಾಡ್ತೀವಿ. ನಾವು ಅದು ಮೊದಲು ನಾವು ಇದಾದಮೇಲೆ ನಮ್ಮ ಜಿಲ್ಲೆಯ ಬಗ್ಗೆ ವಿಚಾರಬೇಕು, ನಮ್ಮ ರಾಜ್ಯದ ಬಗ್ಗೆ ವಿಚಾರಬೇಕು, ನಮ್ಮ ದೇಶದ ಬಗ್ಗೆ ಎಲ್ಲನ ಬಲ್ಲಿ ದೇಶದ ಅಭಿಮಾನ ಇರಲೇಬೇಕು. ದೇಶ ಪ್ರೇಮ ಇರಲಾರ್ದವ ಅವ ಇದ್ದು ಇದ್ದಂಗ ಸತ್ ಪ್ರಾಣಿ ಇದ್ದಂಗೆ. ಅದಕ್ಕೆ ದಯಮಾಡಿ ಯಾರೇ ಆಗಲಿ, ಯಾವುದೇ ಪಕ್ಷ ಆಗಲಿ, ಯಾವುದೇ ಪಂಥ ಆಗಲಿ, ದೇಶದ ಬಗ್ಗೆ ಯಾವುದೇ ಅವಸರ ಇದ್ದರೆ ಅದಕ್ಕೆ ಹೋರಾಟ ಮಾಡೋದು, ಅದಕ್ಕೆ ಎದುರು ನಿಂತಿರೋದು, ಅದಕ್ಕೆ ತಕ್ಕಂಥ ಉತ್ತರ ಕೊಡೋದು ನಮ್ಮ ಧರ್ಮದ. ಅದಕ್ಕೆ ನಾವೆಲ್ಲರೂ ನಾಗರಿಕರು ಒಂದಾಗಿ ಈ ದೇಶದಾಗ 108 ಪಕ್ಷಗಳದಾವ, 108 ಜಾತಿಗಳದಾವ. ಆದರೂ ಕೂಡ ನಾವು ದೇಶದ ವಿಷಯ ಬಂದಾಗ ನಾವೆಲ್ಲ ಒಟ್ಟಾಗಿರಬೇಕು, ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಯಾರೇ ಇರಲಿ, ನಮ್ಮೂರಲ್ಲಿ ತಮ್ಮೂರಲ್ಲಿ ನಮ್ಮ ದೇಶದ ಬಗ್ಗೆ ಅವಹೇಳನ ಮಾಡಿದರೆ ಅವ್ರಿಗೆ ಎದುರು ಉತ್ತರ ಕೊಡೋದಂಥ ಧೈರ್ಯ ನಮ್ಮಲ್ಲಿ ಬೆಳೆಸ್ಕೋಬೇಕು. ಅಂದ್ರೆ ಮಾತ್ರ ನಮ್ಮ ದೇಶ ಸದೃಢವಾಗಿ ಉಳಿಯೋಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಜಾತಿಗಳ ಮಧ್ಯೆ ಹೋರಾಟ, ರಾಜ್ಯಗಳ ಹೋರಾಟ ಮಾಡೋದ್ರಿಂದ ಛಿದ್ರ ಆಗಿ ಮತ್ತೆ ಬೇರೆಯವರು ಅದನ್ನು ಹೋಗುವ ಚಾನ್ಸಸ್ ಇರ್ತದೆ. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಸುಮಾರು 12 ಬೇಡಿಕೆಗಳು ನಾವು ಮೊನ್ನೆ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಅರುಣ್ ಕುಮಾರ್ ಅರಳಿ ಸರ್ ಅವರ ಮುಖಾಂತರ, ಮೊನ್ನೆ ರಹೀಂ ಖಾನ್ ಸಾಹೇಬರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಕಲಾವಿದರ 12 ಬೇಡಿಕೆಗಳು ಹಂತ ಹಂತವಾಗಿ ಒಂದೊಂದಾಗಿ ಕೂಡಲೇ ಸಾಧ್ಯವಾದಷ್ಟು ಕಡಿಮೆ ದಿನಗಳಲ್ಲಿ ಈಡೇರಿಸಬೇಕಂತೇಳಿ ನಾವು ಮನವಿಯನ್ನು ಮಾಡ್ತೀವಿ. ಹಿಂದೂ ಜಾಗರಣ ವೇದಿಕೆಯ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ಆಗಸ್ಟ್ 14ರಂದು ಸಂಜೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಬೀದರ್ ನಗರದ ಪ್ರಮುಖ ರಸ್ತೆಗಳ ಮೂಲಕ ಬೀದರ್ ನಗರದಲ್ಲಿ ಪಂಚಿನ ಮೆರವಣಿಗೆ ನೆರವೇರಿಸಲಾಯಿತು. ಆಗಸ್ಟ್ 14, 1947ರ ರಾತ್ರಿ ಅಮಾವಾಸ್ಯೆಯ ಕಗ್ಗತ್ತಲಿನಲ್ಲಿ ಸ್ವರಾಜ್ಯವನ್ನ ಪಡೆದಾಗ ಕೋಟಿ ಕೋಟಿ ಭಾರತೀಯರ ಕನಸು ನುಚ್ಚು ನೂರಾಯಿತು. ಅಖಂಡ ಭಾರತದ ಕನಸು ಕಂಡಿದ್ದ ಹಲವಾರು ಕ್ರಾಂತಿಕಾರಿಗಳು ಕನಸು ಭಗ್ನವಾದಂತಹ ದಿನ ಅಖಂಡವಾಗಿದ್ದ ಭಾರತ ದೇಶ ಹಲವಾರು ಭಾಗಗಳಾಗಿ ವಿಭಜನೆಗೊಂಡಿತ್ತು. ಆದ್ದರಿಂದ ವಿಭಜನೆಗೊಂಡ ಈ ಭಾಗಗಳನ್ನು ಮತ್ತೆ ಪಡೆಯುವ ಸಲುವಾಗಿ ಅಖಂಡ ಭಾರತ ಸಂಕಲ್ಪ ಮಾಡೋಣ. ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ಬೀದರ್ ನಗರದಲ್ಲಿ ಆಗಸ್ಟ್ 14ರಂದು ಸಂಜೆ ನಡೆದ ಪಂಚಿನ ಮೆರವಣಿಗೆಯು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಭಗತ್ ಸಿಂಗ್ ವೃತ್ತ, ಬಸವೇಶ್ವರ್ ಚೌಕ್, ನಾಯಕಮಾನ್ ಚೌಪಾರ, ಗವಾನ್ ಚೌಕ್, ಶಹಗಂಜ್ ಕಮಾನ್, ಕ್ರಾಂತಿ ಗಣೇಶ್ ಚೌಕ್, ಅಂಬೇಡ್ಕರ್ ವೃತ್ತದ ಮೂಲಕ ಬೀದರ್ ನಗರದ ಸರಸ್ವತಿ ಶಾಲೆ ತಲುಪಿ ಸಮಾವೇಶಗೊಂಡಿತ್ತು. ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ಬೀದರ್ ನಗರದಲ್ಲಿ ಆಗಸ್ಟ್ 14ರಂದು ಸಂಜೆ ನಡೆದ ಪಂಚಿನ ಮೆರವಣಿಗೆಯಲ್ಲಿ ದತ್ತಾತ್ರೇಯ ದಾಜ್ಪಳ್ಳಿ, ನಾಗೇಶ್ ಚನ್ನರೆಡ್ಡಿ, ಶಿವಶರಣಪ್ಪ ಪಾಟೀಲ್, ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ,
ಸೋಮಶೇಖರ್ ಪಾಟೀಲ್ ಗಾದ್ಗಿ, ಚಂದ್ರಶೇಖರ್ ಗಾದ, ಶಶಿ ಹೊಸಳ್ಳಿ, ಮುಖಂಡರಾದ ಗುರುನಾಥ್ ಕೊಳ್ಳೂರು, ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಅವರು ಸೇರಿದಂತೆ ಅನೇಕ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಇದ್ದರು. ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.